ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಪ್ಪತ್ತಾರು ಸಂಖ್ಯೆ ನೂರ ನಲವತ್ತೇಳು ತಂದೆಯು ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ನೀವು ನನ್ನ ಪ್ರೀತಿಯಲ್ಲಿ ನೆಲೆಯಾಗಿರ್ರಿ ಯೋಹನ ಹದಿನೈದನೇ ಅಧ್ಯಾಯ ಒಂಬತ್ತನೇ ವಚನ ಇದು ಎಂತಹ ಅದ್ಭುತವಾದ ಆಲೋಚನೆಯಾಗಿದೆ ಅದೇನೆಂದರೆ ಪ್ರಭುವಿನ ತಂದೆಗೆ ಆತನ ಬಗ್ಗೆ ಇರುವ ಪ್ರೀತಿಯಂತೆಯೇ ಆತನು ನಮ್ಮ ಬಗ್ಗೆ ಪ್ರೀತಿ ಉಳ್ಳವನಾಗಿದ್ದಾನೆ ನಮ್ಮ ನಂಬಿಕೆಯ ಈ ಆಲೋಚನೆಯನ್ನು ಯಾವಾಗಲೂ ಬಿಗಿಯಾಗಿ ಹಿಡಿದುಕೊಂಡು ಆ ಹಿಡಿತವನ್ನು ಕಾಪಾಡಿಕೊಳ್ಳಬಹುದೇ ನಿಜವಾಗಿಯೂ ನಾವು ಬೇರೇನು ಬಯಸುವಂಥದ್ದು ಮತ್ತು ಅಂಜುವಂಥದ್ದು ಏನೂ ಇಲ್ಲ ನಮ್ಮ ಸುಗ್ಗಿಯು ವರ್ಷದ ಪರ್ಯಂತರ ನಡೆಯುವುದು ಆ ನಂತರದ ಆಲೋಚನೆಯು ಪ್ರಸ್ತಾಪಿಸುವುದೇನೆಂದರೆ ದೇವರ ಅನುಗ್ರಹದಿಂದ ಈ ಎತ್ತರವಾದ ಸ್ಥಾನಕ್ಕೆ ತಲುಪಿ ಸಾಧಿಸಿ ಒಂದು ವೇಳೆ ನಾವು ಆತನ ಶಿಷ್ಯರಾಗಿದ್ದು ಈ ಸಂಬಂಧವಾಗಿ ಆತನು ಮಾಡಿದ ಕಾರ್ಯಗಳನ್ನು ನಿಜವಾಗಿಯೂ ಪ್ರಶಂಸಿಸುವುದಾದರೆ ನಾವು ಆತನ ಪ್ರೀತಿಯಲ್ಲಿ ಮುಂದುವರಿಯಲು ಬಯಸುತ್ತೇವೆ ತದನಂತರ ಕ್ರಮದ ಪ್ರಕಾರ ಆ ಪ್ರೀತಿಯಲ್ಲಿ ಮುಂದುವರಿಯಲು ನಿಯಮ ಹಾಗೂ ಷರತ್ತುಗಳು ಅನ್ವಯಿಸುತ್ತವೆ ಅದೇನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾಗಿದೆ ಇದು ಅನುಚಿತವಾದ ಹೇಳಿಕೆಯಲ್ಲವೆಂದು ತೋರಿಸುವುದರ ಮೂಲಕ ನಮ್ಮ ಕರ್ತನೊಂದಿಗೆ ಕೂಡ ತಂದೆಯು ಇದೇ ನಿಯಮ ನಿಯಮದ ತ್ವಯ ನಡೆದುಕೊಳ್ಳುತ್ತಾರೆಂಬುದನ್ನು ಪ್ರಕಟಿಸುತ್ತಾರೆ ಅದೇನೆಂದರೆ ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ಆತನ ಪ್ರೀತಿಯಲ್ಲಿ ನೆಲೆಯಾಗಿರುವಂತೆಯೇ ಎಂಬುದಾಗಿದೆ ನಾವು ಕರ್ತನ ಪ್ರೀತಿಯಲ್ಲಿ ನೆಲೆಯಾಗಿರಲು ನಿರೀಕ್ಷಿಸಿ ಆತನ ಕಟ್ಟಳೆಗಳಿಗೆ ನಿರ್ಲಕ್ಷ್ಯವಾಗಿರಲು ಸಾಧ್ಯ